ಮಹನೀಯರೇ ಮತ್ತು ಮಹಿಳೆಯರೇ ಉನ್ನತ ಶಿಕ್ಷಣ ಸಚಿವನಾದ ನಾನು ಕೆಲವು ಯೋಜನೆಗಳನ್ನು ಹಾಕೊಂಡಿದ್ದೇನೆ ನನ್ನಂತ ಕೆಲವು ಯೋಜನೆಗಳೇನಪ್ಪಾ ಅಂದ್ರೆ ರಾಜ್ಯದಲ್ಲಿರೋ ಎಲ್ಲಾ ಇಂಗ್ಲಿಷ್ ಕಾನ್ವೆಂಟ್ಗಳನ್ನು ಕ್ಯಾನ್ಸಲ್ ಮಾಡಿಸಿ ಕಾರ್ಪೊರೇಷನ್ ಸ್ಕೂಲ್ಗಳನ್ನು ಕನ್ವರ್ಟ್ ಮಾಡ್ಬಿಡ್ತೀನಿ ಇದರಿಂದ ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದ್ತಾರೆ ಅವರ ವಿದ್ಯೆನೂ ಒಂದೇ ಲೆವೆಲ್ ಅಲ್ಲಿ ಇರುತ್ತೆ ಯೂನಿಫಾರ್ಮ್ ಹಾಗೆ ಅಷ್ಟೇ ಅಲ್ಲ ಸಮಾನತೆನೂ ಬೆಳೆಯುತ್ತೆ ಆಮೇಲೆ ಪ್ರತಿ ವರ್ಷ ಹೊಸದಾಗಿ ಎಷ್ಟು ಜನ ಡಿಗ್ರಿ ಪಾಸ್ ಮಾಡ್ತಾರೋ ಅಷ್ಟೇ ಜನ ಕೆಲಸದಲ್ಲಿ ಇರೋರನ್ನ ಕೆಲಸಕ್ಕೆ ತೆಗೆದು ಬಿಡ್ತೀನಿ ಆ ಜಾಗಕ್ಕೆ ಹೊಸದಾಗಿ ಪಾಸ್ ಆಗಿರೋರಿಗೆ ಕೆಲಸ ಕೊಟ್ಬಿಡ್ತೀನಿ ಇದರಿಂದ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆನೇ ಇರೋದಿಲ್ಲ ಎಲ್ಲರೂ ನನ್ನ ಹಾಗೆ ಬುದ್ಧಿವಂತರೇ ಇರಲ್ಲ ಅದಕ್ಕೆ ಎಲ್ಲರಿಗೂ ಕೃಪಾಂಕ ಕೊಡಿಸಿ ಪಾಸ್ ಮಾಡಿಸ್ಬೋಣ ಅಂತಿದ್ದೀನಿ ಯಾಕೆಂದ್ರೆ ಒಬ್ಬರು ಪಾಸ್ ಆಗಿ ಇನ್ನೊಬ್ಬರು ಫೇಲ್ ಆದ್ರೆ ತಾನೇ ಸಮಸ್ಯೆ ಎಲ್ಲರೂ ಪಾಸ್ ಆಗಿಬಿಟ್ರೆ ನಮ್ಮ ರಾಜ್ಯದಲ್ಲಿ ಅವಿದ್ಯಾವಂತರೇ ಇರೋದಿಲ್ಲ ಕೆಲಸ ಮಾಡಿ ಸಮಾಜನ ಅಧೋಗತಿ ತಂದಿಳಿಸಿದಕ್ಕೆ ಗುಂಪಿನ ಲೀಡರ್ ನಮ್ದು ಯುವ ಸೈನ್ಯ ಕಣ ಗುಂಪು ಕಟ್ಟೋದು ಗಲಾಟೆ ಮಾಡೋದು ಗುಳ್ಳೆ ನರಿಗಳ ತರ ಬಾಳೋದು ನಿಮ್ಮ ಕೆಲಸ ಏಯ್ ನಾವು ಹೋರಾಡ್ತೀವಿ ಗೆಲ್ಲೋದೇ ನಮ್ಮ ಗುರಿ ನಡೆಸೋದು ಸಾವಿನ ಮೇಲೆ ಸವಾರಿ ಏಯ್ ನಾನು ಯಾರು ಅಂತ ಗೊತ್ತಲ್ಲ ನಿಮಗೆ ಈ ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿ ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಸ್ವರ್ಗ ನರಕ ಅನ್ನೋದು ಮೇಲಿಲ್ಲ ಎಲ್ಲ ಇಲ್ಲ ಇರೋದು ಅದರಲ್ಲೂ ನಿನ್ನ ಪಾಪ ಪುಣ್ಯನ ಆಳದು ಅದಕ್ಕೆ ತಕ್ಕ ಪ್ರತಿಫಲ ಕೊಡೋದಿಕ್ಕೆ ಅಂದ್ರೆ ನೀ ನನಗೆ ಶಿಕ್ಷೆ ಕೊಡ್ತೀಯಾ ಹಾಗಾದ್ರೆ ನಿನ್ನ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೇ ಇಲ್ಲ ಅನ್ನು ವೆರಿ ಗುಡ್ ನೀನಾಗೆ ಒಪ್ಪಿಕೊಂಡಿಯಲ್ಲ ಒಪ್ಪಿಕೊಳ್ಳೋದಾ ನಾನೇನು ಅಂತ ತಪ್ಪು ಮಾಡೇ ಇಲ್ವಲ್ಲ ಹಾಗಾದ್ರೆ ನಿನ್ನ ಎದೆ ಮುಟ್ಕೊಂಡು ಹೇಳು ಅದಕ್ಕೇನು ಮುಟ್ಟಿ ಪ್ರಮಾಣ ಮಾಡ್ತೀನಿ ಸುಳ್ಳು ಹೇಳಿದ್ರೆ ಅದೇ ಜಾಗಕ್ಕೆ ಇದರಲ್ಲಿರೋ ಬುಲೆಟ್ಸ್ ನಿನ್ನ ಎದೆ ಸೀಳುತ್ತೆ ಈಗ ಹೇಳು ಬೇಡ ಅಂದಮೇಲೆ ನೀನ್ ಮಾಡಿದ ತಪ್ಪು ಅಂತಾಯ್ತು ಆದ್ರೂ ನಿನಗೆ ಶಿಕ್ಷೆ ಕೊಡೋದಕ್ಕೆ ಮುಂಚೆ ನೀನ್ ಮಾಡಿರೋ ಕಚ್ಚಡ ಕೆಲಸಗಳು ಎಲ್ರಿಗೂ ಗೊತ್ತಾಗಬೇಕು ಎಂಟು ವರ್ಷದ ಹಿಂದೆ ನಿನ್ ಕಾರ್ಪೊರೇಟರ್ ಆಗಿದ್ದಾಗ ಒಂದ್ ಹುಡುಗಂಗೆ ಕಾಲೇಜ್ ಸೀಟ್ ಕೊಡಿಸ್ತೀನಿ ಅಂತ 60,000 ರೂಪಾಯಿ ಲಂಚ್ ಐಸ್ಕೊಂಡಿದ್ದೆ ಅವನ್ ತಾಯಿ ತಾಳಿ ಅಡ ಇಟ್ಟು ತಂದ್ಕೊಟ್ಟಿದ್ಲು ನೀನು ಸೀಟ್ ಕೊಡಿಸ್ಲೇ ಇಲ್ಲ ಅದಕ್ಕೆ ನಿನ್ ವಿರುದ್ಧ ತಿರುಗಿ ಬಿದ್ದಾಗ ತಾಯಿ ಮಗನಿಗೆ ಸಿಕ್ಕಿದ್ದು ಜೈಲ್ ಶಿಕ್ಷೆ 6 ವರ್ಷಗಳ ಹಿಂದೆ ನೀನು ಎಂಎಲ್ಎ ಆಗಿದ್ದಾಗ ನಿನ್ನ ಯಜಮಾನಿಕೆಯಲ್ಲಿ ಒಂದು ಸಣ್ಣ ಕ್ಲಿನಿಕ್ ಇತ್ತು ನರ್ಸ್ ಟ್ರೈನಿಂಗ್ ಗೆ ಅಂತ ಬಂದ ಹುಡುಗಿರಲ್ಲಿ ಒಬ್ಳು ನಿನ್ನಿಂದ ರೇಪ್ ಆಗಿಸತ್ಲು ಆ ಕೇಸ್ ನ ಫೈಲ್ ಮಾಡಕ ಹೋದ ಅವಳ ಸ್ನೇಹಿತೆ ಮೇಲೆ ವೇಶ್ಯ ಪಟ್ಟ ಕಟ್ಟಿ ಹೊರಗಟ್ಟದೆ 3
ವರ್ಷದಿಂದೆ ನೀನು ಮಿನಿಸ್ಟರ್ ಆಗೋದಿಕ್ಕೆ ಗಂಡನೇ ದೇವರು ಅಂತ ನಂಬ್ಕೊಂಡ್ಬಂದಿದ್ದ ನಿನ್ನ ಸುಂದರವಾದ ಹೆಂಡತಿನ ಡೆಲ್ಲಿಯಿಂದ ಬಂದಿದ್ದ ಹೈಕಮಾಂಡ್ಗೆ ತಲೆ ಹಿಡಿಯಕ್ ನೋಡಿದೆ. ಅದಕ್ಕೆ ಅವಳು ಒಪ್ಪದೆ ಇದ್ದಾಗ ಸ್ಲೀಪಿಂಗ್ ಡೋಸ್ ಕೊಟ್ಟು ಅವನ ಜೊತೆ ಮಲಗಿಸ್ದೆ. ಈ ವಿಷಯ ನಿನ್ನ ಹೆಂಡತಿಗೆ ಗೊತ್ತಾದ್ಮೇಲೆ ವಿಷ ಕುಡಿದು ಸತ್ತೋದಲ್ಲ. ಧರ್ಮದ ಹೆಸರಲ್ಲಿ ಯಾವನೊಬ್ಬ ಕಿತ್ತೋದನ್ನು ತಂದು ಅವನಿಗೆ ಕಾವಿ ತೋರಿಸಿ ಮಠ ಕಟ್ಟಿಸಿ ಸ್ವಾಮೀಜಿ ಅಂತ ಹೆಸರಿಟ್ಟೆ. ಆ ಮಠದ ಹೆಸರಲ್ಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಂತ ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ಜನಗಳ ಕಣ್ಣಿಗೆ ಮಣ್ಣೆ ಚೋಕೆ ಮಠದ ಹೆಸರು. ಆದ್ರೆ ಅದಕ್ಕೆ ಪವರ್ ಆಫ್ ಅಟಾರ್ನಿ ನಿನ್ನ ಸೆಕೆಂಡ್ ಸೆಟ್ ಅಪ್ ವನಿತಾ ವಾಸು. ಮೆರಿಟ್ ಇಲ್ದಿರೋ ಸ್ಟೂಡೆಂಟ್ಸ್ಗಳ ಹತ್ರ ಡೊನೇಷನ್ ತಗೊಂಡು ಎಲಿಜಿಬಲ್ ಸ್ಟೂಡೆಂಟ್ಸ್ಗಳ ಭವಿಷ್ಯಕ್ಕೆ ಬೆಂಕಿ ಇಟ್ಟ ಬೇವರ್ಸಿ. ಏಯ್, ನಿನ್ನಿಂದ ಇಷ್ಟೆಲ್ಲ ಆಗಿದೆ, ನಿನ್ನ ಹೀಗೆ ಸುಮ್ಮನೆ ಬಿಟ್ರೆ ನಾಳೆ ವಿಧಾನಸೌಧನೇ ನಂದು ಅಂತ ಪರ್ಸ್ಕೊಂಡ್ಬಿಡ್ತೀಯ. ಸೊ ನೀನು ಹಿಂಗೆ ಬದುಕಿರ್ಬಾರ್ದು. ಒಪ್ಕೊಂಡು ಅಪ್ರೂವರ್ ಆಗ್ಬಿಡ್ತೀನಿ. ನಿನಗೆ ಏನ್ ಶಿಕ್ಷೆ ಆಗುತ್ತೆ ಗೊತ್ತಾ? ಗೊತ್ತು, ಮರಣ ದಂಡನೆ. ಅಂದ್ಮೇಲೆ ಸಾಯೋದಿಕ್ಕೆ ಅಲ್ಲಿವರೆಗೂ ಯಾಕೆ ಹೋಗ್ತೀಯ? ಸಮಾಜಕ್ಕೆ ವಿದ್ಯಾರ್ಥಿಗಳ ಆಶಯಕ್ಕೆ ದ್ರೋಹ ಬಗೆದು ಕೋಟ್ಯಾಂತರ ರೂಪಾಯಿ ಮಾಡ್ತಿರೋದು ಸರ್ಕಾರಕ್ಕೆ ಗೊತ್ತಿದ್ರು ಸರ್ಕಾರ ಆಗ್ಲಿ ಕಾನೂನಾಗ್ಲಿ ಇವನ ವಿರುದ್ಧ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ, ಶಿಕ್ಷೆಯನ್ನು ಕೊಟ್ಟಿಲ್ಲ. ನೂರಾರು ವಿದ್ಯಾರ್ಥಿಗಳ ಭವಿಷ್ಯನ ಹಾಳು ಮಾಡಿ ಸಾವಿರಾರು ಜನರ ಬದುಕನ್ನ ಬರಡು ಮಾಡಿರೋ ಇವನು ಬದುಕೋದಿಕ್ಕೆ ಹಕ್ಕನ್ನೇ ಕಳೆದುಕೊಂಡಿದ್ದಾನೆ ಎಂದು ತೀರ್ಮಾನಿಸಿ ಇವನಿಗೆ ಈ ಶಿಕ್ಷೆಯನ್ನು ಕೊಡಲಾಗಿದೆ. ಯುವ ಸೈನ್ಯ